ಚನ್ನಗಿರಿಯಲ್ಲಿ ಪರಿಸ್ಥಿತಿ ಬಳಸಿಕೊಳ್ಳೋಕೆ ಮುಂದಾಗಿದ್ರ ಉದ್ರಿಕ್ತರು, ಪರಿಸ್ಥಿತಿಯನ್ನ ಉಪಯೋಗಿಸಿ ವಿಧ್ವಂಸಕ ಕೃತ್ಯಕ್ಕೆ ಮುಂದಾಗಿದ್ರ ಉದ್ರಿಕ್ತರು. ನೋಡಿ, ಯಾಕೆ ಈ ರೀತಿಯಾದಂತಹ ದಾಳಿ ಆಯಿತಲ್ಲಿ, ಏಕಾಏಕಿ ಕಲ್ಲೆಲ್ಲಿಂದ ಬಂದ್ವು, ಎಷ್ಟು ಜನ ಸೇರಿದ್ರು ಅಲ್ಲಿ, ಪರಿಸ್ಥಿತಿಯನ್ನ ಉಪಯೋಗಿಸಿ ವಿಧ್ವಂಸಕ ಕೃತ್ಯಕ್ಕೆ ಮುಂದಾಗಿದ್ರ, ಠಾಣೆ ಮೇಲೆ ದಾಳಿ ಮಾಡಲು ಅಷ್ಟೊಂದು ಜನ ಬಂದಿದ್ದು ಎಲ್ಲಿಂದ, ಠಾಣೆ ಮೇಲೆ ದಾಳಿಗೆ ಯಾರಾದರೂ ಪ್ರಚೋದನೆ ನೀಡಿದ್ರ ಅನ್ನುವಂಥ ಪ್ರಶ್ನೆ ಈಗ. ಏಕಾಏಕಿ ಹೆಂಗ್ ಸಾಧ್ಯ ರೀ ಗುಂಪಾಗಕ್ಕೆ? ಠಾಣೆ ಮೇಲೆ ದಾಳಿಗೆ ಪ್ರಚೋದಿಸಿದವರ ಪತ್ತೆಗೆ ಪೊಲೀಸರೀಗ ಶೋಧ ನಡೆಸ್ತಾ ಇದ್ದಾರೆ. ಲಾಕಪ್ ಡೆತ್ ಅಲ್ಲ ಅಂತ ಸಿಎಂ ಹೇಳಿದ್ದಾರೆ, ಡಿಸಿಎಂ ಹೇಳಿದ್ದಾರೆ, ಜೊತೆಗೆ ಅವರು ತಂದೆ ಹೇಳಿದಾರಲ್ರಿ. ಆದ್ರೂ ಯಾಕಾಯ್ತಿದ್ರು, ವಿಧ್ವಂಸಕ ಕೃತ್ಯಕ್ಕೆ ಏನಾದರೂ ಸಂಚು ನಡೆದಿತ್ತ? ಏಕಾಏಕಿ ಅಲ್ಲಿ ಆರೋಪಿತ ಅಥವಾ ಅಲ್ಲಿ ಕಸ್ಟಡಿಗೆ ತೆಗೆದುಕೊಂಡಾಗ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಆತ ಏನಾಗಿ ಮೃತಪಟ್ಟರೆ ಅದು ಲಾಕಪ್ ಡೆತ್ ಅನ್ನುವಂಥ ಆರೋಪ ಸಹಜವಾಗಿ ಬರುತ್ತೆ, ಅರ್ಥ ಮಾಡ್ಕೊಳ್ತೀವಿ. ಆದರೆ ಅಲ್ಲಿ ಆಕ್ರೋಶ ಇದೆ, ಕುಟುಂಬಸ್ಥರದ್ದು ಓಕೆ, ಸಂಬಂಧಿಕರ ನೋವಿದೆ ಓಕೆ, ಇವರೆಲ್ಲ ಸಂಬಂಧಿಕರ, ಅವ್ರಿಗೆ ಎಲ್ಲ ಸಂಬಂಧಿಕರ, ನೂರಾರು ಜನ ಸಂಬಂಧಿಕರು, ಎಲ್ಲಿಂದ ಬಂದರು, ಒಂದೇ ಊರಲ್ಲಿದ್ದಾರಾ, ಬೇರೆ ಬೇರೆ ಕಡೆಯಿಂದ ಕರೆಸ್ಕೊಂಡ್ರ, ಈ ರೀತಿಯಾದಂಥ ಅನುಮಾನಗಳಿದ್ದಾವೆ. ಹಾಗಾಗಿ ಈಗ FIR ಆಗಿದೆ, ವಿಡಿಯೋ ಚಿತ್ರೀಕರಣ ಆಗಿದೆ, ಎಲ್ಲ ಸಾಕ್ಷಿಗಳನ್ನು ಇಟ್ಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ನೋಡಿ, ಇಲ್ಲಿ ನಮಗೆ ಪ್ರಶ್ನೆ ಇರೋದು, ಪ್ರತಿಭಟನೆಯನ್ನು ಮಾಡಲಿ, ಧಿಕ್ಕಾರಗಳನ್ನು ಕೂಗಲಿ ಪೊಲೀಸರ ವಿರುದ್ಧ, ಯಾರ್ಯಾರ ಕಾರಣನೋ ಅವ್ರ ವಿರುದ್ಧ ಯಾರ್ಯಾರು ಅವ್ರ ಮೇಲೆ ಆರೋಪ ಇದೆಯೋ ಮಾಡಲಿ. ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ನೋಡಿ, ಅಲ್ಲಿವರ ಚನ್ನಗಿರಿಯವರ ಇವರು ಅಥವಾ ಹೊರಗಿನವರ, ಬೇರೆ ಕಡೆಯಿಂದ ಕರೆಸ್ಕೊಂಬಂದ್ರ, ಕಲ್ಲು ಎಲ್ಲಿಂದ ಬಂದ್ವು, ಮೊದಲಿನದ್ರಲ್ಲಿ ಗುಡ್ಡೆ ಹಾಕಿ ಹೋಗಿದ್ರ, ಪ್ರೀ ಪ್ಲ್ಯಾಂಡ, ಎಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಅಂದರೆ ಈ ಪರಿಸ್ಥಿತಿಯ ಲಾಭ ಮಾಡಿಕೊಳ್ಳಿರ್ತಾರಲ್ಲ, ಅವರೇನಾದರೂ ಈ ರೀತಿ ಪ್ರಯತ್ನ ಮಾಡಿದ್ರ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ.